ಅಂದ್ರೆ ಮೇಡಮ್ ಹೊಡಿಯಕ್ ಹೇಳಿದ್ರು, ನಮ್ದೇನಿಲ್ಲಪ್ಪ ಎಲ್ಲ ಅವ್ರದ್ದೆ. ಇಲ್ಲ ಅಂದ್ರೆ ಒಂದೊಂದು ಒಳ್ಳೆ ಕಥೆನ ಹೆಣ್ತಿದ್ದಾರೆ, ಆ ಕಥೆಗೆ ಬೇಕಿರುವಂತಹ ಪಾತ್ರ ಏನ್ ಮಾಡಬೇಕು ಅದನ್ನ ಮಾಡೋದಕ್ಕೆ ಹೇಳ್ಕೊಟ್ಟಿದ್ದಾರೆ ಬಾಬಿ ಮ್ಯಾಮ್. ಸೊ ಅದಕ್ಕೆ ಸರಿಯಾಗಿ ಆ ಪಾತ್ರ ನಿರ್ವಹಿಸಿದ್ವಿ ಅಷ್ಟೆ. ಒಂದ್ ಮಾತು ಶೈನ್ ಅವ್ರ ಬಗ್ಗೆ ಇಡೀ ಚಿತ್ರತಂಡ ಹೇಳುವಂತದ್ದು ಏನು ಅಂತ ಹೇಳಿದ್ರೆ, ನಿಮಗ್ ಗೊತ್ತಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಅವ್ರು ಓಡಾಡ್ತಿದ್ರೆ ಸೆಟ್ ಅಲ್ಲಿ ಯಾರು ರೆಸ್ಪಾನ್ಸಿಬಲ್ ಆಗಿದಾರಲ್ಲ, ಜವಾಬ್ದಾರಿನೇ ಇಲ್ವೇನೋ ಇವ್ರಿಗೆ ಅಂತ ಅನ್ಸ್ಬೇಕಂತೆ. ಬಟ್ ಸ್ಕ್ರೀನ್ ಅಂದ್ರೆ ನಮ್ಮ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡ್ರೆ ಆ ಕಂಪ್ಲೀಟ್ ಆಗಿ ಆ ಪಾತ್ರ ಆಗೋಗ್ಬಿಡ್ತಾರೆ. ಎಲ್ರಿಗೂ ಇವರು ಶೈನೇ ಅಲ್ಲ, ಆ ಪಾತ್ರವೇ ಇವರು ಅನ್ಸೋ ರೀತಿಯಲ್ಲಿ ಅಷ್ಟು ಅದ್ಭುತವಾದಂತಹ ಟ್ಯಾಲೆಂಟ್ ನೀವು ಅನ್ನೋದೇ ಇಡೀ ತಂಡದ ಮಾತು. ಸೊ ಕಂಗ್ರಾಚ್ಯುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಹಂಗೆ ನನ್ ಬೈದು ಆಮೇಲೆ ಹೊಗಳಿರುವಂತ ನಿಮ್ಗೂ ಎಲ್ಲರಿಗೂ ಥ್ಯಾಂಕ್ಸ್. ಬನ್ನಿ ನನ್ ಸಟ್ಟಿಗೆ. ಇಲ್ಲ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರಿಗೆ, ಅದೇ ರೀತಿಯಲ್ಲಿ ನಮ್ಮ ಮಿತ್ರಿಗೆ, ನಮ್ಮ ಎಲ್ಲ ಫ್ಯಾಮಿಲಿ ಅವರಿಗೆ, ನಮ್ಮ ಇಡೀ ಚಿತ್ರತಂಡದವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಜಸ್ಟ್ ಮ್ಯಾರಿಡ್ ಟೀಸರ್ ಇವತ್ತು ಲಾಂಚ್ ಆಗಿದೆ. ಸೊ ಆದಷ್ಟು ನಿಮ್ಮ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಹಂಚಿಕೊಂಡು ಅಂಡ್ ಪ್ಲೀಸ್ ಸ್ಪ್ರೆಡ್ ದ ವರ್ಡ್. ಫ್ಯೂ ಥಿಂಗ್ಸ್ ಹೇಳ್ತಾರಲ್ಲ ಅಂದ್ರೆ, ಕೆಲವೊಂದು ನಾವು ಹುಡ್ಕೊಂಡು ಹೋಗ್ತೀವಿ, ಕೆಲವೊಂದು ಅದಾಗೆ ಆಗುತ್ತೆ ಅಂತ. ಸೊ ಪ್ರೀತಿ ಆಗುತ್ತೆ ಅಂತಾರಲ್ಲ, ಅದೇ ತರ ಜಸ್ಟ್ ಮ್ಯಾರಿಡ್ ಕೂಡ ನಮ್ಗೆ ಆಗಿರೋದು. ಬಹಳಷ್ಟು ಬೇರೆ ಬೇರೆ ಬದಲಾವಣೆಗಳಾದ ನಂತರ ನನ್ನ ಹತ್ರ ಬಂದಂತ ಸಿನಿಮಾ ಜಸ್ಟ್ ಮ್ಯಾರಿಡ್. ರಜನೀಶ್ ಸರ್ ಮತ್ತೆ ಬಾಬಿ ಮ್ಯಾಮ್ ಇಬ್ರು ಜೊತೆಗೆ ಬಂದು ಈ ಸಿನಿಮಾ ಕತೆ ಹೇಳಿ, ಕತೆನ ಎಕ್ಸ್ಪ್ಲೇನ್ ಮಾಡಿ, ಯಾವ ರೀತಿ ಇರುತ್ತೆ, ಯಾವ ರೀತಿ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ ಅನ್ನೋ ಅವ್ರ ಉದ್ದೇಶ ಏನಿದೆ ಅದನ್ನ ನನಗೆ ಹೇಳಿದಾಗ ತುಂಬಾ ಖುಷಿ ಆಯ್ತು. ಇನ್ನೊಂದು ಏನು ಅಂತ ಹೇಳಿದ್ರೆ, ಅಜನೀಶ್ ಲೋಕನಾಥ್ ಅವರು ಮತ್ತೆ ಬಾಬಿ ಅವರು ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡ್ತಿದ್ದಾರೆ, ಅದರ ಜೊತೆಗೆ ಬಾಬಿ ಮೇಡಮ್ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿದಾಗ, ಇಡೀ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಇಡೀ ಒಂದು ಸೌತ್ ಇಂಡಿಯನ್ ಫಿಲ್ಮ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ಒಂದು ಕುತೂಹಲ ಮೂಡುತ್ತೆ. ಸೊ ಆ ಕುತೂಹಲಕ್ಕೆ ಸರಿಯಾಗಿ ಉತ್ತರ ನೀಡುವಂತ ಸಿನಿಮಾ ಇವಾಗ ಜಸ್ಟ್ ಮ್ಯಾರಿಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇಟ್ಸ್ ನನ್ಗೆ ಐ ಆಮ್ ರಿಯಲಿ ಪ್ರೌಡ್ ಅಂಡ್ ಆನರ್ಡ್ ರೈಟ್ ನೌ. ಯಾಕಂತ ಹೇಳಿದ್ರೆ, ಇಂಥ ಒಂದು ಚಿತ್ರತಂಡದ ಒಂದು ಅದಕ್ಕೆ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ನನ್ನ ನಟನೆಯ ಮೂಲಕ ನೀಡೋದಕ್ಕಾಗಿದೆ ಅನ್ನೋದೇ ನನಗೆ ಒಂದು ಖುಷಿಯ ವಿಚಾರ. ಥ್ಯಾಂಕ್ ಯು ಸೋ ಮಚ್ ಬಾಬಿ ಮ್ಯಾಮ್, ಅಂಡ್ ಥ್ಯಾಂಕ್ ಯು ಅಜ್ಜು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂಡ್ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಮೂರು ದಿಗ್ಗಜರು ಅವರು ಅವ್ರು ಮಾಡಿರುವಂತಹ ಕೆಲಸಗಳಲ್ಲಿ ಉಪ್ಪಿ ಸರ್ ಆಗಿರ್ಬೋದು, ನಿತಿಲನ್ ಸರ್ ಆಗಿರ್ಬೋದು, ಅಜಯ್ ಸರ್ ಆಗಿರ್ಬೋದು. ಈ ಅಜಯ್ ಸರ್ ಮತ್ತೆ ನಿತಿಲನ್ ಸರ್ ಅದು ಸಿನಿಮಾ ಮ್ಯೂಸಿಕ್ ಎಲ್ಲ ಆಗ್ಬೇಕಾದ್ರೆ ನಾನು ಸ್ಟುಡಿಯೋದಲ್ಲೇ ಇದ್ದೆ, ಮಂಗಳವಾರಂ ಮತ್ತೆ ಇದು ಮಹಾರಾಜ. ಸೊ ಈಗ ಸಿನಿಮಾ ಆಗ್ತಾ ಆಗ್ತಾ ಮಿಡ್ಲ್ ಮಿಡ್ಲ್ ಹೋಗ್ತಾ ಇದ್ದಂಗೆ ಯುವ ಇದು ನೋಡ್ತಾ ಇದ್ದೆ ಅವಾಗ ಅವಾಗ. ಶೂಟಿಂಗ್ ಗ್ಯಾಪ್ ಗ್ಯಾಪ್ ಅಲ್ಲಿ ಮೇಡಮ್ ಮತ್ತೆ ಇದು ಅಜು ಸರ್ ಇಬ್ರು ಇರ್ತಾನೆ ಇರ್ಲಿಲ್ಲ ಅಂದ್ರೆ, ಅವರಲ್ಲಿ ಯುವ ಇದು ಮ್ಯೂಸಿಕ್ ಹೋಗೋರು. ಸೊ ಎಲ್ಲದನ್ನು ಎಲ್ಲ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡಿಕೊಂಡು ಮಾಡಿದ್ದಾರೆ ಸಿನಿಮಾ. ಅದೇ ರೀತಿಯಲ್ಲಿ ಈ ಮೂರು ಸಿನಿಮಾಗಳು ನನ್ನ ಕಣ್ಣ ಎದುರುಗಡೆ ಆಗೋದನ್ನು ನೋಡಿದ್ದೀನಿ, ಅವ್ರ ಸಿನಿಮಾಗಳಿಗೂ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಸರ್. ಸರ್ ಯುವೈಗೆ ಇಡೀ ಕನ್ನಡ ಚಿತ್ರರಂಗ ಕಡೆಯಿಂದ, ನಮ್ಮ ಚಿತ್ರದ ತಂಡದ ಕಡೆಯಿಂದ ಆಲ್ ದಿ ಬೆಸ್ಟ್. ಅಂಡ್ ಎಂತ ಪ್ರತಿಭಾನ್ವಿತ ನಟಿ, ಮನೆಯವರಿಗೆ ಡೌಟ್ ಅವ್ರೇನಾಗ್ತಾ ಇದ್ದಾರೆ, ನಿಜವಾಗ್ಲೂ ಹೊಗಳ್ತಾ ಇದ್ದೀನಿ ಅಂದ್ರೆ, ನಾನು ಹೊಗಳಿದ್ರೆ ಜೋಕ್ ಅನ್ಸುತ್ತ ಕೆಲಸಲ್ಲ, ಇಲ್ಲ ನಾನು ಜೋಕೆ ಮಾಡಿದ್ದು ಬಿಡಿ. ಇಲ್ಲ, ತುಂಬಾ ಪ್ರತಿಭಾನ್ವಿತ ನಟಿ, ಇಬ್ಬನಿ ತಪ್ಪಿದೆ ಎಳೆಯಲ್ಲಿ ಸಿನಿಮಾ ನೋಡಿದೆ ಅವರದ್ದು, ಎಂತ ಎಂತ ಪರ್ಫಾರ್ಮೆನ್ಸ್. ನಾನು ಆಕ್ಚುಲಿ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆನೆ ಒಂದು ಅದೊಂದು ಕಟ್ಟನ್ನ ನೋಡುವಂತ ಒಂದು ಅವಕಾಶ ಸಿಕ್ಕಿತ್ತು ನನಗೆ, ಅದ್ ನೋಡ್ಕೊಂಡು ಬಂದಾದ್ಮೇಲೆ ಹೇಳಿದ್ದೆ ನಿಮ್ಗೆ ಇದಕ್ಕೆ ಒಂದು ಒಳ್ಳೆ ರೆಕಗ್ನಿಷನ್ ಸಿಗುತ್ತೆ ನಿಮ್ಮ ಈ ಪಾತ್ರಕ್ಕೆ ಅಂತ. ಅದಕ್ಕಿಂತ ಅದೇ ಅದಕ್ಕಿಂತನೂ ಚೆನ್ನಾಗಿ ಮುದ್ದಾಗಿ ಆಕ್ಟ್ ಮಾಡೋದಕ್ಕೆ ಅವ್ರಿಗೆ ಜಸ್ಟ್ ಮ್ಯಾರಿಡ್ ಅಲ್ಲಿ ಅವಕಾಶ ಸಿಕ್ಕಿದೆ, ಯಾಕಂದ್ರೆ ನಿಮ್ ಅವ್ರ ಪಕ್ಕದಲ್ಲಿ ನಾನಿದ್ದೆ, ಆ ಒಂದು ಸೌಭಾಗ್ಯ ಅವ್ರಿಗೆ ದೊರಕಿದೆ. ಸೊ ಎನಿವೇಸ್, ಜೋಕ್ಸ್ ಅಪಾರ್ಟ್, ಥ್ಯಾಂಕ್ ಯು ಸೋ ಮಚ್ ಮತ್ತೊಂದ್ಸಲ ಎಲ್ಲರಿಗೂ. ಥ್ಯಾಂಕ್ ಯು, ಥ್ಯಾಂಕ್ ಯು ಅಂಕಿತಾ, ಥ್ಯಾಂಕ್ ಯು, ಥ್ಯಾಂಕ್ ಯು ಶೈನ್. ಬಹಳ ಸೊಗಸಾಗಿತ್ತು. ಮೊದಲನೇದಾಗಿ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಇಷ್ಟು ಅಚ್ಚುಕಟ್ಟಾಗಿ ಕೂತ್ಕೊಂಡು ನಮ್ಮ ಜಸ್ಟ್ ಮ್ಯಾರಿಡ್ ಲಾಂಚ್ ಅನ್ನ ನೀವು ನೋಡ್ತಿರೋದೇ ಒಂಥರ ಕಣ್ಣಿಗೆ ಹಬ್ಬ. ಇನ್ನೊಂದೇನ್ ಹೇಳ್ತಾರೆ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ಸ್ ಎ ವುಮನ್ ಅಂತ ಹೇಳ್ತಾರೆ. ಇವತ್ತು ಕನ್ನಡ ಚಲನಚಿತ್ರರಂಗಕ್ಕೆ ಒಂದು ಮಹಿಳೆ ನಿರ್ದೇಶಕಿಯಾಗಿ ಬರ್ತಾ ಇದ್ದಾರೆ. ಅವರ ಹಿಂದೆ ಮೂರು ದಿಗ್ಗಜರು ಬಂದು ಅವರನ್ನ ಪುಷ್ ಮಾಡ್ತಿರೋ ರೀತಿ ಇದೆಯಲ್ಲ, ಅದನ್ನ ನೋಡೋದೇ ಒಂದು ಈ ಒಂದು ವೇದಿಕೆ ಮೇಲೆ ಈ ಒಂದು ದೃಶ್ಯಾವಳಿನೇ ತುಂಬಾನೇ ಅದ್ಭುತವಾಗಿತ್ತು ನನಗೆ. ಈ ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋದು
ಇನ್ನೊಂದು ಒಂಥರ ಹೆಮ್ಮೆ. ಬಾಬಿ ಮಾನ್ ಮೊದಲು ನನ್ನನ್ನ ಅಪ್ರೋಚ್ ಮಾಡಿ ಈ ತರ ಒಂದು ಪಾತ್ರ ಬರ್ದಿದ್ದೀನಿ ಸಹನಾ ಅನ್ನೋ ಪಾತ್ರ ಅಂತ ಹೇಳಿದಾಗ, ಆಯ್ತು ಈ ಸಹನಾ ಅನ್ನೋದು ಹೇಗಿರ್ತಾಳೆ, ಇವಳಿಗೆ ಜಾಸ್ತಿ ಸಹನೆ ಇದೆ ಇವಳಿಗೆ ಅನ್ನೋ ಅಂತ ಕುತೂಹಲ ಎಲ್ಲ ಜಾಸ್ತಿ ಶುರು ಆಗುತ್ತೆ. ಹೌದು, ಆದ್ರೆ ಸ್ಕ್ರಿಪ್ಟ್ ಓದ್ತಾ ಓದ್ತಾ ತಿಳಿತಾ ತಿಳಿತಾ ಗೊತ್ತಾಯ್ತು ಇದು ಸಹನಾ ಅಲ್ಲ, ಇದು ಬಾಬಿ ಮಾಮೆ ಅಂತ ನನಗೆ ಗೊತ್ತಾಯ್ತು. ಹಾಗಾಗಿ ಅವರ ಹಾವಭಾವ, ಅವರ ಭಾಷೆ, ಅವರು ಯಾವ ರೀತಿ ಜನರ ಜೊತೆ ಮಾತಾಡ್ತಾರೆ, ಇದನ್ನೆಲ್ಲ ನಾನು ಹಾಗೆ ಅಬ್ಸರ್ವ್ ಮಾಡಿ ಅದನ್ನೇ ಆದಷ್ಟು ಸ್ಕ್ರೀನಿಗೆ ತಗೊಂಡ್ ಬರೋಣ. ಅದೇ ರೀತಿ ಕಣ್ಣಿಗೆ ಕಾಡಿಗೆ ಹಾಕೋದಾಗ್ಲಿ, ಅದೇ ರೀತಿ ಆ ಸ್ಟೈಲ್ ಅಲ್ಲಿ ಕುಂಕುಮ ಹಾಕೋದಾಗ್ಲಿ, ಅದನ್ನೆಲ್ಲ ನನ್ನ ಪಾತ್ರಕ್ಕೆ ನಾನು ತಗೊಂಡ್ರೆ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಬರಬಹುದೇನೋ ಅಂತ ಅಂದ್ಕೊಂಡೆ. ಸಹನಾ ಅನ್ನೋ ಪಾತ್ರದ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ರೆ, ಹೆಸರಿಗೆ ತಕ್ಕಾಗೆ ಇವಳಿಗೆ ಸಹನೆ ಇದೆ. ಯಾವ್ದ್ರಲ್ಲಿ ಅಂದ್ರೆ, ಅವಳ ಗುರಿಯನ್ನ ಅಚ್ಚುಕಟ್ಟಾಗಿ ಛಲಗಾತಿಯಾಗಿ ಹೋಗಿ ಸಾಧಿಸಲೇಬೇಕು ಅನ್ನೋ ಅಂತರ ಆ ಛಲ ಏನಿರುತ್ತೆ ಆ ಹಾದಿಯಲ್ಲಿ ಅವಳಿಗೆ ಸಹನೆ ಇದೆ. ಆದ್ರೆ ಪ್ರೀತಿಗೆ ಬಿದ್ದಾಗ ಬಹಳ ಅಸಹನೆ ಇದೆ ಅವಳಿಗೆ. ಈ ಒಂದು ಜರ್ನಿ ನನಗೆ ಅಂದ್ರೆ ಆ ಪಾತ್ರ ನಿರ್ವಹಿಸೋದಕ್ಕೆ ತುಂಬಾನೇ ಚೆನ್ನಾಗಿತ್ತು. ಶೈನ್ ಅವ್ರು ಹೇಳಿದಾಗೆ ಜಾಸ್ತಿ ನನ್ನ ಸೀನ್ಗಳು ಅವ್ರ ಜೊತೆನೆ ಇತ್ತು. ಬಹಳ ಒಳ್ಳೆ ಕೋ ಆರ್ಟಿಸ್ಟ್, ಒಳ್ಳೆ ಕೋ ಆರ್ಟಿಸ್ಟ್, ತುಂಬಾ ಸೀನ್ಗೆ ಕಂಫರ್ಟ್ ಮಾಡೋ ತರ ಆಗ್ಲಿ, ಅಂಡ್ ಫ್ರೆಂಡ್ಲಿ ಅಂದ್ರೆ ಸೆಟ್ ಆಫ್ ಸ್ಕ್ರೀನ್ ಅಂತ ಏನ್ ಹೇಳ್ತಾರೆ ತುಂಬಾ ಚೆನ್ನಾಗಿ ಗೊತ್ತು ಅವ್ರಿಗೆ ಸ್ನೇಹ ಜೀವಿ ಆಗಿರೋದು ಹೇಗೆ ಅಂತ. ನನ್ನ ಜೊತೆ ಅಷ್ಟೇ ಅಲ್ಲ, ತಂತ್ರಜ್ಞರ ಜೊತೆ ಆಗಿರಬಹುದು, ನಿರ್ದೇಶಕರ ಜೊತೆ ಆಗಿರಬಹುದು, ತುಂಬಾ ಚೆನ್ನಾಗಿ ಮಾತಾಡಿಕೊಂಡು ಹಾಗಾಗೆ ಹಾಗೆ ಹೋಯ್ತ ಶೂಟಿಂಗು ಅನ್ನೋ ಅಷ್ಟು ತುಂಬಾ ಚೆನ್ನಾಗಿ ಸ್ನೇಹ ಜೀವಿ ಆಗಿದ್ರು. ಥ್ಯಾಂಕ್ ಯು ಸೋ ಮಚ್ ಈ ಕಂಫರ್ಟ್ ಕೊಟ್ಟಿದ್ದಕ್ಕೆ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಜಿನೀಶ್ ಸರ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಬಹುಶಃ ನಾನು ಅವರ ಅಭಿಮಾನಿಯಾಗಿದ್ದು ಗಾಟಿಯ ಇಳಿದು ಹಾಡನ್ನ ಕೇಳಿದಾಗ ಅಲ್ಲಿಂದ ಕೇಳ್ಕೊಂಡು ಬರ್ತಾ ಇದ್ದೀನಿ. ಕಾಗದದ ದೋಣಿಯಲ್ಲಿ ಆಯ್ತು, ಅದಾದ ನಂತರ ಭೂಮಿ ಎಲ್ಲ ಮುಳ್ಳು, ಅದನ್ನ ನಾನು ನನ್ನ ರಿಂಗ್ ಟೋನ್ ಆಗಿ ಸಹ ಮಾಡ್ಕೊಂಡಿದ್ದೆ. ಸಂಗೀತ ನಿರ್ದೇಶಕ ಅಂತ ಹೇಳಿದಾಗ ನಾನು ಅವರ ಅಭಿಮಾನಿಯಾಗಿದ್ದೆ, ಆದ್ರೆ ಅವರ ಕಡೆಯಿಂದ ಕರೆ ಬಂದು ಅವರ ನಿರ್ಮಾಣ ಮಾಡ್ತಿರುವಂತಹ ಮೊದಲ ಚಿತ್ರದಲ್ಲಿ ನೀವು ನಾಯಕಿ ಆಗ್ತಿದ್ದೀರಾ ಅನ್ನೋದು ಅದ್ ಎಂಥ ಭಾಗ್ಯನೋ ಏನೋ ನನಗೆ ಗೊತ್ತಿಲ್ಲ. ತುಂಬಾ ಹೃದಯದ ಧನ್ಯವಾದಗಳು ಸರ್ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ತುಂಬಾನೇ ಖುಷಿ ಆಯ್ತು ನಿಮ್ಮ ಜೊತೆ ಕೆಲಸ ಮಾಡಿದ್ದು. ಬಾಬಿ ಮ್ಯಾಮ್, ನಿಮ್ ಬಗ್ಗೆ ನಾನೇನೋ ಮಾತಾಡೋದಿಲ್ಲ ಜಾಸ್ತಿ. ಯು ಬೀನ್ ಅ ವೆರಿ ಅಂದ್ರೆ ನನಗೆ ತುಂಬಾ ಖುಷಿ ಕೊಟ್ಟಿರುವಂತಹ ನಿರ್ದೇಶಕಿ ನೀವು. ಖುಷಿ ಆಗುತ್ತೆ ಒಂದು ಹೆಣ್ಣು ಮಗು ಈ ತರ ನಿರ್ದೇಶಕರ ಒಂದು ಚೌಕಟ್ಟಿನಲ್ಲಿ ನಿಂತ್ಕೊಂಡು ಡೈರೆಕ್ಟ್ ಮಾಡುವಾಗ ಒಂದು ಹೆಣ್ಣಿನ ಹೃದಯ ಯಾವ ರೀತಿ ಯೋಚನೆ ಮಾಡುತ್ತೆ ನಿರ್ದೇಶಕರ ಜಾಗದಲ್ಲಿ ನಿಂತಾಗ ಅನ್ನೋದನ್ನ ಕೂಡ ನಾನು ನೋಡಿದೆ. ತುಂಬಾನೇ ಖುಷಿ ಆಯ್ತು ಮ್ಯಾಮ್, ಥ್ಯಾಂಕ್ ಯು. ಎಲ್ಲಾ ತಂತ್ರಜ್ಞರಿಗೂ ಧನ್ಯವಾದಗಳು. ಹಾಗೂ ಅಚ್ಚುಕಟ್ಟಾಗಿ ನನ್ನ ಜೊತೆ ಸಹನಾ ಪಾತ್ರಕ್ಕೆ ಏನೇನೆಲ್ಲ ಪುಷ್ ಬೇಕೋ ಕೊಟ್ಟಂತಹ ಎಲ್ಲಾ ಕಲಾವಿದರಿಗೂ ತುಂಬ ಹೃದಯದ ಧನ್ಯವಾದಗಳು. ಇಷ್ಟೊತ್ತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋ ನಿಮಗೆ ಧನ್ಯವಾದಗಳು. ಹಾಗೆ ಮಾಧ್ಯಮ ಮಿತ್ರರೇ ಮತ್ತೊಮ್ಮೆ ಹೇಳ್ತೀನಿ, ಧನ್ಯವಾದಗಳು. ನೀವಿಲ್ಲದೆ ನಾವಿಲ್ಲ, ವೇದಿಕೆ ಇಲ್ಲದೆ ಅಥವಾ ಕ್ಯಾಮರಾ ಇಲ್ಲದೆ ನಾವೇನ್ ಹೇಳ್ತೀವಿ ಅದು ಬಹುಶಃ ಎಲ್ಲರಿಗೂ ತಲುಪೋದು ಬರೀ ನಿಮ್ಮಿಂದ ಮಾತ್ರ. ಬಂದಿರೋದಕ್ಕೆ ಥ್ಯಾಂಕ್ ಯು. ಕಾಫಿ ಟೀ ಎಲ್ಲ ತಿಂದು ಹೋಗಿ ಉಪಚಾರ ಮುಗಿಸ್ಕೊಂಡು ಹೋಗಿ, ಥ್ಯಾಂಕ್ ಯು.